ನಾವು ಕಳೆದ ಸಾರೆ ದಾನೇಲನು ಸಿಂಹದ ಗವಿಯಲ್ಲಿ ಇದ್ದನು ಅನ್ನುವಂಥ ಕೆಲವು ಸಂಗತಿಗಳನ್ನು ಆಲೋಚನೆ ಮಾಡಿದೆವು ರಾಜನ ನಂಬಿಕೆ ದಾನೇಲನು ನಿತ್ಯವೂ ಆರಾಧಿಸುತ್ತಿರುವಂಥ ದೇವರ ಮೇಲೆ ಇದ್ದ ನಂಬಿಕೆಯನ್ನು ನಾವು ನೋಡ್ತೇವೆ ದಾನಿಯಲ ಗ್ರಂಥ ಆರನೇ ಅಧ್ಯಾಯ ಇಪ್ಪತ್ತರಿಂದ ಇಪ್ಪತ್ತ ಎರಡನೇ ವಚನದವರೆಗೂ ನಾವು ಓದಿಕೊಳ್ಳುವುದಾದರೆ ಅಲ್ಲಿ ಅನೇಕ ಸತ್ಯಗಳನ್ನು ನಾವು ಕಾಣಬಹುದು ಗವಿಯ ಹತ್ತಿರ ಬಂದಾಗ ದುಃಖದ ಧ್ವನಿಯಲ್ಲಿ ದಾನಿಯೇಲನ ಕಡೆಗೆ ಕೂಗಿದನು ಮತ್ತು ಅರಸನು ಮಾತನಾಡಿ ದಾನಿಯೇಲನಿಗೆ ಜೀವವುಳ್ಳ ದೇವರ ಸೇವಕನಾದ ಓ ದಾನಿಯೇಲನೆ ನೀನು ಯಾವಾಗಲೂ ಸೇವಿಸುವ ಆ ನಿನ್ನ ದೇವರು ನಿನ್ನನ್ನು ಸಿಂಹಗಳ ಸಿಂಹಗಳಿಂದ ಬಿಡಿಸಲು ಸಮರ್ಥನಾಗಿದ್ದಾನೆಯೇ ಎಂದು ಕೇಳಿದನು ಆಗ ದಾನಿಯೇಲನು ಅರಸನಿಗೆ ಓ ಅರಸನೆ ನೀನು ನಿರಂತರವಾಗಿ ಬಾಳು ನನ್ನ ದೇವರು ತನ್ನ ದೂತನನ್ನು ಕಳುಹಿಸಿ ನನಗೆ ತೊಂದರೆ ಮಾಡದ ಹಾಗೆ ಸಿಂಹಗಳ ಬಾಯಿಯನ್ನು ಮುಚ್ಚಿ ಹಾಕಿದ್ದಾನೆ ಯಾಕೆಂದರೆ ಆತನ ಮುಂದೆ ನಾನು ಯಥಾರ್ಥನೆಂದು ತಿಳಿದು ಬಂದಿದ್ದೇನೆ ಮತ್ತು ಓ ಅರಸನೆ ನಿನ್ನ ಮುಂದೆಯೂ ಸಹ ನಾನು ಯಾರಿಗೂ ಕೇಡು ಮಾಡಲಿಲ್ಲ ಎಂದು ಹೇಳಿದನು ದಾನೇಲನು ಸಿಂಹದ ಗವಿಯಲ್ಲೇ ಇದ್ದಾಗ ಕೊಟ್ಟ ಸಾಕ್ಷಿ ಅವನು ನುಡಿದಂತೆ ನಡೆದದ್ದನ್ನು ನಾವು ಇದರಲ್ಲಿ ನೋಡ್ತೇವೆ ನಿನ್ನ ದೇವರು ನಿನ್ನನ್ನು ಸಿಂಹಗಳ ಬಾಯಿಂದ ಬಿಡಿಸಲು ಸಮ್ ಸಮರ್ಥನಾಗಿದ್ದಾನೆಯೋ ಎಂದು ಕೇಳಿದನು ಈಗ ದಾನೇಲನು ಸಿಂಹದ ಗವಿಯಲ್ಲೇ ಇದ್ದುಕೊಂಡು ಅವನು ಹೇಳುವುದೇನೆಂದರೆ ಆಗ ದಾನೇಲನು ಅರಸನಿಗೆ ಓ ಅರಸನೆ ನೀನು ನಿರಂತರವಾಗಿಯೂ ಬಾಳು ನನ್ನ ದೇವರು ತನ್ನ ದೂತರನ್ನು ಕಳಿಸಿ ನನಗೆ ಕೇಡು ಮಾಡದ ಹಾಗೆ ಸಿಂಹಗಳ ಬಾಯಿಯನ್ನು ಮುಚ್ಚಿದನು ಹಾಗಾದರೆ ಇದರಲ್ಲಿ ನಾವು ಕಾಣುವ ಒಂದು ಅದ್ಭುತವಾದ ಸಂಗತಿ ಏನು ಅಂತಂದರೆ ಸಿಂಹಗಳು ಹಸಿವೆಯಿಂದ ಭಯಂಕರವಾದ ಗರ್ಜನೆ ಮಾಡ್ತವೆ ಅವಕ್ಕೆ ಹೊತ್ತು ಹೊತ್ತಿಗೆ ಊಟ ಸಿಕ್ಕದೆ ಹೋದರೆ ಅವುಗಳ ಕೋಪ ಹಾಗೆ ಹೆಚ್ಚುತ್ತಾ ಹೋಗುತ್ತೆ ಅಂಥ ಸಂದರ್ಭದಲ್ಲಿ ದಾನೇಲನನ್ನು ಅಲ್ಲಿ ಹಾಕಿದಾಗ ದಾನೇಲನ್ನು ಕೊಟ್ಟ ಸಾಕ್ಷಿ ಏನು ಅಂತಂದರೆ ನನ್ನ ದೇವರು ಸಿಂಹಗಳ ಬಾಯಿಯನ್ನು ಮುಚ್ಚಿದ ಮುಚ್ಚಿ ನನ್ನನ್ನು ಕಾಪಾಡಿದ ಹಾಗಾದರೆ ಸಿಂಹದ ಹಾಗೆ ನಾವು ಪೇತ್ರನ ಪತ್ರಿಕೆಯಲ್ಲಿ ಸೈತಾನನ ವಿಷಯದಲ್ಲಿ ನೋಡ್ತೇವೆ ಏನಂದರೆ ಸೈತಾನನು ಸಿಂಹದ ಉಪಾದಿಯಲ್ಲಿ ಯಾರನ್ನು ನುಂಗಲಿ ಎಂದು ಅವನು ಹುಡುಕುತ್ತಾ ಇದ್ದಾನೆ ಎಂಬುದಾಗಿ ಸಿಂಹದ ಗರ್ಜನೆಗೆ ಎಷ್ಟೋ ಪ್ರಾಣಿಗಳು ಆ ಓಡಿ ಹೋಗದೆ ಅಲ್ಲೇ ಬಿದ್ದುಕೊಂಡಿರ್ತವೆ ಅಂತ ಹೇಳ್ತಾರೆ ಆದರೆ ಅದು ನಿಜವಾಗಿಯೂ ಸತ್ಯವಾದದ್ದೇ ಹಾಗಾದರೆ ಅದರ ಗರ್ಜನೆ ಸಿಂಹವನ್ನು ನೋಡುವಾಗ ಪ್ರ ಅಡವಿಯ ಪ್ರಾಣಿಗಳಲ್ಲಿ ರಾಜನು ಅಂತಲೂ ಹೇಳ್ತಾರೆ ಆದ್ದರಿಂದ ಸಿಂಹಗಳ ಬಾಯನ್ನು ಮುಚ್ಚಿದ್ದರಿಂದ ನನ್ನ ದೇವರು ನನ್ನನ್ನು ಕಾಪಾಡಿದ್ದಾನೆ ನನಗೆ ಕೇಡು ಮಾಡದ ಹಾಗೆ ಸಿಂಹೊಗರ ಬಾಯಿಂದ ಬಾಯಿಗಳನ್ನು ಮುಚ್ಚಿ ಹಾಕಿದ್ದಾನೆ ಆತನ ಮುಂದೆ ನಾನು ಯಥಾರ್ಥನೆಂದು ತಿಳಿದು ತಿ ತಿಳಿದು ಬಂದಿದ್ದೇನೆ ಓ ಅರಸನೇ ನಿನ್ನ ಮುಂದೆಯೂ ಸಹ ನಾನು ಯಾರಿಗೂ ಕೇಡು ಮಾಡಲಿಲ್ಲ ಎಂದು ಹೇಳಿದರು ಹಾಗಾದರೆ ದಾನೇಲನ ಯಥಾರ್ಥ ಜೀವನ ನಾವು ಇದರಲ್ಲಿ ಕಾಣ್ತೇವೆ ದೇವರಿಗಾಗಲಿ ಮನುಷ್ಯರಿಗಾಗಲಿ ಯಾವ ಕೇಡು ಮಾಡದೆ ನಿರ್ಮಲವಾದ ನಿರ್ದೋಷವಾದ ಜೀವಿತವನ್ನು ದಾನೇಲನ್ನು ಮಾಡಿದ್ದನ್ನು ನಾವು ಇದರಲ್ಲಿ ನೋಡ್ತೇವೆ ಹಾಗಾದರೆ ಈ ನಾಲ್ಕು ಜನರ ವಿಷಯದಲ್ಲಿ ನಾವು ನೋಡಬೇಕಾಗಿದ್ದರೆ ಆ ಮೂವರನ್ನು ಬೆಂಕಿ ಹಾವಿಂದ ಆವಿಗೆಯಿಂದ ತಪ್ಪಿಸಬಹುದಾಗಿತ್ತು ದಾನಿಯಲನ್ನು ಸಿಂಹದ ಗವಿಯಿಂದಲೂ ಹಾಕದಂತೆ ಮಾಡಬಹುದಾಗಿತ್ತು ಈಗ ಮುಂದೆ ಇಪ್ಪತ್ತ್ ಮೂರನೇ ವಚನ ಹೋದ ವಿಷಯದಲ್ಲಿ ಬಹಳ ಸಂತೋಷಪಟ್ಟು ದಾನಿಯೆಲನನ್ನು ಗುಹೆಯೊಳಗಿನಿಂದ ಮೇಲಕ್ಕೆತ್ತಬೇಕೆಂದು ಆಜ್ಞೆ ಮಾಡಿದನು ಹೀಗೆ ದಾನಿಯಲನನ್ನು ಗುಹೆಯೊಳಗಿನಿಂದ ಮೇಲಕ್ಕೆತ್ತಿದರು ಮತ್ತು ಅವನು ತನ್ನ ದೇವರಲ್ಲಿ ನಂಬಿಕೆ ಇಟ್ಟದ್ದರಿಂದ ಯಾವ ತರದ ಹಾನಿಯೂ ಅವನಲ್ಲಿ ಕಾಣಲಿಲ್ಲ ಇಪ್ಪತ್ನಾಲ್ಕನೇ ವರ್ಷ ಹೋಗು ಆಗ ಅರಸನು ಆಜ್ಞಾಪಿಸಲಾಗಿ ದಾನಿಯಲನ ಮೇಲೆ ತಪ್ಪು ಹೊರಿಸಿದ್ದ ಮನುಷ್ಯರನ್ನು ತಂದು ಅವರನ್ನು ಅವರ ಹೆಂಡತಿ ಮಕ್ಕಳನ್ನು ಸಿಂಹಗಳ ಗುಹೆಯಲ್ಲಿ ಹಾಕಿದರು ಹಾ ನಾವು ಇಲ್ಲಿ ನಿಲ್ಲಿಸೋಣ ಒಂದು ವೇಳೆ ಸಿಂಹಗಳು ಎಷ್ಟು ಸಿಂಹಗಳಿದ್ದುವ ಗೊತ್ತಿಲ್ಲ ಒಟ್ಟಾರೆ ಸಿಂಹಗಳು ಅಂತ ಹೇಳಿ ಬೈಬಲ್ ಹೇಳುತ್ತೆ ಅವೆಲ್ಲದಕ್ಕೂ ದಾನಿಯಲ್ ಒಬ್ಬನ್ನ ತಿಂದಿದ್ದರೆ ಅವರಿಗೆಲ್ಲ ಸ್ವಲ್ಪ ಸ್ವಲ್ಪ ಅರ್ಧ ಹೊಟ್ಟೆ ತುಂಬುವಂಥ ಪರಿಸ್ಥಿತಿ ಬರ್ತಿತ್ತು ಅದಕ್ಕೆ ನಾವು ನಾನು ಅಂದುಕೊಳ್ಳೋದೇನೆಂದರೆ ಸ್ವಲ್ಪ ಈ ದಾನೆಲನ್ನು ಮುಟ್ಟದಂತೆ ನೀವು ಕಾದಿರ್ರಿ ನಾನು ನಿಮಗೆ ದೃಷ್ಟಾನ್ನ ಭೋಜನ ಕೊಡ್ತೇನೆ ಅಂತ ದಾನೇಲನ ವಿರುದ್ಧವಾಗಿ ಯಾರ್ಯಾರು ಒಳಸಂಚೆ ಹಾಕಿದ್ರೋ ಅವರು ಅವರ ಹೆಂಡತಿಯವರು ಅವರ ಮಕ್ಕಳನ್ನೆಲ್ಲ ತಗೊಂಡು ಹೋಗಿ ಸಿಂಹದ ಗವಿಯಲ್ಲಿ ಹಾಕಿದ್ದನ್ನು ನಾವು ನೋಡ್ತೇವೆ ನನ್ನ ಪ್ರಿಯ ಸ್ನೇಹಿತರೆ ಒಂದು ವೇಳೆ ಯಾರಾದರೂ ನಿಮ್ಮನ್ನು ನಿಷ್ಕಾರಣವಾಗಿ ದ್ವೇಷ ಮಾಡಿ ನಿಮ್ಮನ್ನು ಹಾಗೆ ಮಾಡ್ತಾರೋ ನೀವು ಭಯಪಡಬೇಡ್ರಿ ಒಂದು ದಿನ ದೇವರು ನ್ಯಾಯ ತೀರಿಸುವಂಥ ಸಮಯ ಬಂದೇ ಬರುತ್ತೆ ಆಗ ಅವರಿಗೆ ಉಂಟಾದ ಶಿಕ್ಷೆಯಲ್ಲಿ ಅರಿತುಕೊಳ್ತಾರೆ ನಾವು ಅನ್ಯಾಯವಾಗಿ ಇಂಥ ವ್ಯಕ್ತಿಯನ್ನು ಹಾಗೆ ಮಾಡಿದೆವಲ್ಲ ಎಂದು ಅವರು ಯೋಚನೆ ಮಾಡಿದಾಗ ಅದು ಬಹಳ ತಡವಾದದ್ದು ಆಗುತ್ತದೆ ಆದ್ದರಿಂದ ನಮ್ಮ ವೈರಿಗಳಿಗೆ ದೇವರು ಖಂಡಿತವಾಗಿಯೂ ನ್ಯಾಯ ತೀರಿಸೇ ತೀರಿಸ್ತಾನೆ ಎಂಬ ನಂಬಿಕೆ ನಮ್ಮಲ್ಲಿ ಇರಬೇಕಾಗಿದೆ ಹಳೆ ಒಡಂಬಡಿಕೆಯಲ್ಲಿ ಕಣ್ಣಿಗೆ ಪ್ರತಿಯಾಗಿ ಕಣ್ಣನ್ನು ಮತ್ತು ಕೈಗೆ ಪ್ರತಿಯಾಗಿ ಕೈಯನ್ನು ಕತ್ತರಿಸಬೇಕು ಅಂತ ಹಳೆ ಒಡಂಬಡಿಕೆಯಲ್ಲಿ ಆದರೆ ಹೊಸ ಒಡಂಬಡಿಕೆಗೆ ನಾವು ಬಂದಾಗ ನಮ್ಮ ದೇವರು ಹೊಸ ಆಜ್ಞೆಯನ್ನು ಕೊಟ್ಟ ನಿನ್ನ ವೈರಿಯನ್ನು ಪ್ರೀತಿಸಿ ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸಬೇಕು ನಮ್ಮನ್ನು ನಿಂದಿಸುವವರಿಗೆ ನಮ್ಮನ್ನು ದೂಷಣೆ ಮಾಡುವವರಿಗೆ ನಾವು ದೇವರ ಮುಂದೆ ದೇವರೇ ಅವ್ರನ್ನ ಕೊಂದು ಹಾಕ್ಬಿಡಪ್ಪ ಅಂತ ಬೇಡುವಂಥ ಹಕ್ಕು ನಮಗೆ ಖಂಡಿತವಾಗಿಯೂ ಇಲ್ಲ ಅವರನ್ನು ರಕ್ಷಿಸು ಕರ್ತನಾದ ಯೇಸು ಕ್ರಿಸ್ತನು ಶಿಲ್ಬೆ ಮೇಲೆ ಇದ್ದಾಗ ಆತನು ಮಾಡಿದ್ದೇನು ಅವರು ಏನು ಮಾಡ್ತಾರೋ ಅವರಿಗೆ ಗೊತ್ತಿಲ್ಲ ಆದ್ದರಿಂದ ಅವರನ್ನು ಕ್ಷಮಿಸು ಎಂದು ಯೇಸು ಶಿಲ್ವೆ ಮೇಲೆ ಹೇಳಿದ್ದು ನಿನ್ನ ವೈರಿಯನ್ನು ನಿನ್ನಂತೆಯೇ ಪ್ರೀತಿಸು ಎಂಬ ಈ ಮಾತನ್ನು ಶಿಲ್ಬೆ ಮೇಲೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನೆರವೇರಿಸಿ ಅದನ್ನು ಮುಗಿಸಿಬಿಟ್ಟಿದ್ದಾನೆ ಆದ್ದರಿಂದ ನಾವು ಕ್ರಿಸ್ತನನ್ನು ಹಿಂಬಾಲಕರಾಗಿದ್ದರಿಂದ ಕ್ರಿಸ್ತನು ಮಾಡಿದವುಗಳನ್ನು ನಾವು ಮಾಡುವ ಹಂಗಿನಲ್ಲಿ ಇದ್ದೇವೆ ಆತನು ವೈರಿಯನ್ನು ಪ್ರೀತಿ ಮಾಡಿದ್ದರಿಂದ ನಾವು ಸಹ ವೈರಿಯನ್ನು ಪ್ರೀತಿ ಮಾಡಬೇಕಾಗಿದೆ ನಾವು ಹೊಸ ಒಡಂಬಡಿಕೆಯಲ್ಲಿ ನೋಡ್ತೇವೆ ಏನಂತ ನಿನ್ನ ವೈರಿಯು ಹಸಿದಿದ್ದರೆ ಅವನಿಗೆ ಊಟ ಕೊಡು ಆಗ ಅವನ ತಲೆಯ ಮೇಲೆ ಕೆಂಡ ಇಟ್ಟ ಹಾಗೆ ಆಗುತ್ತದೆ ಅಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಪ್ರತಿಗೆ ಪ್ರತಿಯಾಗಿ ಮಾಡಬೇಕು ಅಂತ ಹೊಸ ಒಡಂಬಡಿಕೆಯಲ್ಲಿ ನಿನ್ನ ವೈರಿಯನ್ನು ನಿನ್ನಂತೆ ಪ್ರೀತಿಸಬೇಕು ಇದು ನಮ್ಮ ಕರ್ತನಾದ ಯೇಸುಕ್ರಿಸ್ತನ ಶ್ರೇಷ್ಠವಾದ ಗುಣ ಆತನು ಆಗಿದ್ದಾನೆ ಆತನಲ್ಲಿ ನಾವು ಕಾಣುತ್ತೇವೆ ಆದ್ದರಿಂದ ನಾವು ಕೂಡ ಆತನ ಹಿಂಬಾಲಕರು ಆಗಿದ್ದರಿಂದ ದ್ವೇಷ ಅಸೂಹೆಗಳನ್ನು ನಮ್ಮ ಹೃದಯದಲ್ಲಿ ಇಟ್ಟುಕೊಳ್ಳುವುದರಿಂದ ನಮ್ಮ ಜೀವನದಲ್ಲಿ ಬಹಳ ತೊಂದರೆಯನ್ನು ನಾವೇ ಅನುಭವಿಸುವಂಥವರು ಆಗಿದ್ದೇವೆ ಆದ್ದರಿಂದ ನಿನ್ನ ವೈರಿ ಹಸದಿದ್ದರೆ ನನ್ನ ಪ್ರಿಯ ದೇವರ ಮಕ್ಕಳೇ ಅವರಿಗೆ ಊಟ ಬಡಿಸ್ರಿ ಇದನ್ನು ಮಾಡುವುದರಿಂದ ಆ ವೈರಿ ನಾನು ಇಷ್ಟೆಲ್ಲ ಇವರಿಗೆ ಮಾಡಿದ್ದೇನೆ ಇವರು ಇನ್ನೂ ನನಗೆ ಊಟ ಕೊಡ್ತಾರಲ್ಲ ಇವರು ನಂಬಿರುವ ದೇವರು ಎಂಥವನು ಅನ್ನುವ ಪ್ರಶ್ನೆ ಒಂದು ವೇಳೆ ಅವನಲ್ಲಿ ಬಂದು ಆ ದೇವರನ್ನು ನಂಬುವುದಕ್ಕೂ ಅದು ಸಾಧ್ಯವಾಗುತ್ತೆ ಆದ್ದರಿಂದ ನನ್ನ ಪ್ರಿಯ ದೇವರ ಮಕ್ಕಳೇ ನಾವು ಕ್ರಿಸ್ತನ ಆಜ್ಞೆಯನ್ನು ಎರಡೇ ಆಜ್ಞೆಗಳನ್ನು ಆತನು ಹೊಸ ಒಡಂಬಡಿಕೆಯಲ್ಲಿ ನಮಗೆ ಕೊಟ್ಟಿದ್ದಾನೆ ಹಳೆ ಒಡಂಬಡಿಕೆಯಲ್ಲಿ ಹತ್ತು ಆಜ್ಞೆಗಳನ್ನು ಕೊಟ್ಟಾತನು ಅದನ್ನು ಈಗ ಎರಡು ಆಜ್ಞೆಗಳಲ್ಲಿ ಆ ಹತ್ತು ಆಜ್ಞೆಯ ಏನು ವಿಷಯ ಅದರಲ್ಲಿ ಬಂದು ಹೋಗಿದೆ ಆದ್ದರಿಂದ ನನ್ನ ಪ್ರಿಯ ದೇವರ ಮಕ್ಕಳೇ ನಿನ್ನ ದೇವರಾದ ಕರ್ತನನ್ನು ಪೂರ್ಣ ಪ್ರಾಣ ಪೂರ್ಣ ಬುದ್ಧಿ ಪೂರ್ಣ ಹೃದಯದಿಂದ ನೀನು ಸೇವಿ ಆತನನ್ನು ಸೇವಿಸಬೇಕು ಎರಡನೇದಾಗಿ ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸಬೇಕು ಇದರಲ್ಲಿ ಹತ್ತು ಆಜ್ಞೆಗಳು ಅಡಕವಾಗಿವೆ ಆ ಹತ್ತು ಆಜ್ಞೆಗಳಲ್ಲಿ ಕಾಣುವಂಥದ್ದು ಎರಡರಲ್ಲೇ ಕಾಣುತ್ತೆ ಆದ್ದರಿಂದ ನಾವು ಹಳೆ ಒಡಂಬಡಿಕೆಯ ಹತ್ತು ಆಜ್ಞೆಗಳನ್ನು ಕೈಕೊಳ್ಳುವಂಥದ್ದು ಬೇಡ ಯಾಕಂದರೆ ನಮ್ಮಿಂದ ಅದು ನೆರವೇರಿಸುವುದಕ್ಕೆ ಆಗುವುದಿಲ್ಲ ಎಂದು ತಿಳಿದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಅದನ್ನು ಆಗಲೇ ಶಿಲುಬೆಯ ಮೇಲೆ ಸಂಪೂರ್ಣಗೊಳಿಸಿದ್ದರಿಂದ ನಾವು ಹತ್ತು ಆಜ್ಞೆಗೆ ಜೀವಿಸುವವರು ಅಲ್ಲ ಅದನ್ನು ಕೈಕೊಳ್ಳುವವರು ಅಲ್ಲ ಆದರೆ ಈ ಎರಡು ಆಜ್ಞೆಗಳನ್ನು ಕರ್ತನು ಹೇಳಿದ್ದನ್ನು ನಾವು ಖಂಡಿತವಾಗಿಯೂ ಮಾಡುವ ಹಂಗಿನಲ್ಲಿ ಇದ್ದೇವೆ ಈಗ ನಾವು ಇದರಲ್ಲಿ ಕಾಣುವಂಥದ್ದೇನೆಂದರೆ ಓ ಅರಸನೆ ನಿನ್ನ ಮುಂದೆಯೂ ಸಹ ನಾನು ಯಾರಿಗೂ ಕೇಡನ್ನು ಮಾಡಲಿಲ್ಲ ನನಗನ್ಸೋ ಮಟ್ಟಿಗೆ ದಾನಿಯೆಲ್ಲ ಪೂರ್ತಿಯಾಗಿ ಆ ಆಜ್ಞೆಗನುಸಾರವಾಗಿ ಜೀವನ ಮಾಡಿದ್ದ ಮುಂದೆ ನಾವು ನೋಡುವಾಗ ಹಾಗಾದರೆ ನಮ್ಮ ದೇವರು ನಮ್ಮನ್ನು ಕಷ್ಟ ಇಕ್ಕಟ್ಟು ಬಾಧೆಗಳಿಂದ ತಪ್ಪಿಸಲು ಶಕ್ತನೂ ಆಗಿದ್ದಾನೆ ನಾವು ಮುಂದಿನ ವಿಷಯಕ್ಕೆ ಹೋಗುವಾಗ ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡಲು ಆತನು ಶಕ್ತನೂ ಆಗಿದ್ದಾನೆ ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡಲು ಶಕ್ತನು ನಾವು ಎಫೆಸ್ವರಿಗೆ ಬರೆದ ಪತ್ರಿಕೆ ಮೂರನೇ ಅಧ್ಯಾಯ ಇಪ್ಪತ್ತನೇ ವಚನ ಓದಿಕೊಳ್ಳೋಣ ನಮ್ಮಲ್ಲಿ ಕಾರ್ಯ ಸಾಧಿಸುವ ತನ್ನ ಶಕ್ತಿಯ ಪ್ರಕಾರ ನಾವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾದದ್ದನ್ನು ಮಾಡಲು ಆತನಿಗೆ ಸಭೆಯಲ್ಲಿ ಕ್ರಿಸ್ತ ಯೇಸುವಿನ ಮೂಲಕ ತಲತಲಾಂತರಕ್ಕೂ ಯುಗ ಯುಗಯುಗಾಂತರಕ್ಕೂ ಮಹಿಮೆ ಉಂಟಾಗಲಿ ನಾವು ಈ ಶೀರ್ಷಿಕೆಯಲ್ಲಿ ನೋಡಿದ ಹಾಗೆ ನಾನು ಇದನ್ನು ಮಾಡಲು ಶಕ್ತನು ಆಗಿದ್ದೇನೋ ಎಂದು ಆ ಕುಲರಿಗೆ ಕರ್ತನಾದ ಯೇಸು ಕ್ರಿಸ್ತನು ಹೇಳಿದ್ದನ್ನು ನಾವು ಅದರಲ್ಲಿ ನೋಡಿದ್ದೇವೆ ಈ ಎಪಿಸೋರಿಗೆ ಬರೆದ ಪತ್ರಿಕೆ ಮೂರನೇ ಅಧ್ಯಾಯ ಇಪ್ಪತ್ತನೇ ವಚನದಲ್ಲಿ ನಮ್ಮಲ್ಲಿ ಕಾರ್ಯ ಸಾ ಸಾಧಿಸುವ ತನ್ನ ಶಕ್ತಿಯ ಪ್ರಕಾರ ನಾವು ಬೇಡುವುದಕ್ಕಿಂತಲೂ ಗ್ರಹಿಸ್ ಗ್ರಹಿಸುವುದಕ್ಕಿಂತಲೂ ಅತ್ಯಧಿಕವಾದದ್ದನ್ನು ಒದಗಿಸಿಕೊಡುವ ಶಕ್ತನು ನಮ್ಮ ದೇವರು ಆಗಿದ್ದಾನೆ ಇದರಲ್ಲಿ ನಾನು ಇದನ್ನು ಮಾಡಲು ಶಕ್ತನೋ ಎಂಬ ಪ್ರಶ್ನೆಗೆ ಈ ಎಪಿಸ್ ಮೂರು ಇಪ್ಪತ್ತರಲ್ಲಿ ನಮಗೆ ಉತ್ತರ ಬರುತ್ತೆ ಏನು ಅಂತಂದರೆ ನಾನು ಇದನ್ನು ಮಾಡಲು ಶಕ್ತನೋ ಎಂದು ಆಮೇಲೆ ನೀವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾದದ್ದನ್ನು ಮಾಡಲು ಶಕ್ತ ಶಕ್ತನಾದ ಆದಾತನಿಗೆ ಸಭೆಯಲ್ಲಿ ಕ್ರಿಸ್ತನಿಗೆ ಕ್ರಿಸ್ತ ಏಸುವಿನ ಮೂಲಕ ತಲಾ ತಲಾಂತರಕ್ಕೂ ಯುಗಯುಗಾಂತರಕ್ಕೂ ಮಹಿಮೆ ಉಂಟಾಗಲಿ ಹಾಗಾದರೆ ನಾವು ಕೆಲವು ಸಾರೇ ಕರ್ತನಾದ ಏಸುವನ್ನು ಬೇಡಿಕೊಂಡಾಗ ನಮಗೆ ಒಂದು ಸಾರಿ ಈ ಬೆಂಗಳೂರಿನಲ್ಲಿ ಒಂದು ಅಜ್ಜಿ ಇದ್ದರು ಅವ್ರ ಮನೆಗೆ ಹೌಸ್ ವಿಸ್ಟಿಂಗ್ ಹೋದರೆ ಆಕೆ ನನಗೆ ಕಾಯಿಲೆ ಅದು ಇದು ಅಂತೆಲ್ಲ ಹೇಳಿದ್ಲು ನಾವು ಪ್ರಾರ್ಥನೆ ಮಾಡೋಣ ಅಂತ ಕೇಳಿದರೆ ಆ ಅಜ್ಜಿ ಏನು ಹೇಳ್ತು ಗೊತ್ತಾ ಪ್ರಪಂಚದಲ್ಲಿ ಎಷ್ಟು ಜನ ದೇವ್ರನ್ನ ಬೇಡ್ಕೊಡ್ತಾನೆ ಯಾರು ಪ್ರಾರ್ಥನೆಯನ್ನು ಕೇಳ್ತಾನೆ ನೀವು ಪ್ರಾರ್ಥನೆ ಮಾಡಿದರೆ ದೇವರು ಕೇಳ್ತಾನೆ ಅಂತ ನೋಡಿದರೆ ವಿಶ್ವಾಸಿ ಅಂದು ಕರೆಯುವ ವ್ಯಕ್ತಿ ಆದರೆ ನಮ್ಮ ದೇವರಿಗೆ ಆತನಿಗೆ ನಮ್ಮ ಹಾಗೆ ಯಾವುದು ಮಿತಿ ಇಲ್ಲ ಈಗ ನಾನು ಒಬ್ಬರು ಕೂಡ ಮಾತಾಡ್ತಾ ಇದ್ದರೆ ಇನ್ನೂ ನಾ ಮೂರು ಜನ ಮಾತಾಡಿದರೆ ನನಗೆ ಯಾರು ಯಾರು ಏನು ಮಾತಾಡಿದರು ಅನ್ನೋದೇ ಗೊತ್ತಾಗೋದಿಲ್ಲ ಪ್ರಪಂಚದ ಎಲ್ಲ ಜನರು ಒಂದೇ ಸಾರಿ ದೇವರನ್ನು ಬೇಡಿಕೊಂಡ್ರೆ ಆತನು ಗ್ರಹಿಸಿಕೊಳ್ಳುವ ಅದ್ಭುತವಾದ ಶಕ್ತಿಯುಳ್ಳವನು ಆತನಾಗಿದ್ದಾನೆ ಇದು ಭಾಳ ಚೆನ್ನಾಗಿದೆ ನಾವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾದದ್ದನ್ನು ಮಾಡಲು ಶಕ್ತನಾದನಾದ ತನಿಗೆ ಹಾಗಾದರೆ ನಾವು ಎಷ್ಟರ ಮಟ್ಟಿಗೆ ನಮ್ಮ ದೇವರಲ್ಲಿ ಭರವಸೆಯನ್ನಿಡಬೇಕಾಗಿದೆ ಎಷ್ಟೋ ಸಾರಿ ನಾನು ವ್ಯಸನದಿಂದ ಹೇಳ್ತೇನೆ ವಿಶ್ವಾಸಿಗಳು ಅವರು ಮಾಡಿದಂಥ ಪ್ರಾರ್ಥನೆಯನ್ನು ಸಂಪೂರ್ಣವಾಗಿ ನಂಬುವುದೇ ಇಲ್ಲ ಪ್ರಾರ್ಥನೆ ಮಾಡಿ ಏಸುವನ್ನು ಬೇಡಿಕೊಂಡಾಗ ನಾವು ಆತನು ನಮ್ಮ ನಮಗೆ ಬೇಕಾದವುಗಳನ್ನು ಕೊಡುವವರೆಗೆ ನಾವು ತಾಳ್ಮೆಯಿಂದ ಇದ್ದು ಅದನ್ನು ಆತನಿಗೋಸ್ಕರ ನಾವು ಕಾಯಬೇಕಾದದ್ದರ ಅವಶ್ಯಕತೆ ನಮಗಿದೆ ಕನ್ನಡದಲ್ಲಿ ಒಂದು ಗಾದೆ ಇದೆ ತಾಳಿ ತಾಳಿದವನು ಬಾಳ್ತಾನೆ ಅಂತ ಹೇಳಿ ಆದ್ದರಿಂದ ನಾವು ಕರ್ತನ ಕಡೆಗೆ ನಮ್ಮ ವಿಜ್ಞಾಪನೆಗಳನ್ನೆಲ್ಲ ಸ್ತುತಿ ಸ್ತೋತ್ರದೊಂದಿಗೆ ಆತನ ಸನ್ನಿಧಿಯಲ್ಲಿ ತಿಳಿಯಪಡಿಸಿದಾಗ ನಾವು ನೆನೆಸುವುದಕ್ಕಿಂತಲೂ ಗ್ರಹಿಸುವುದಕ್ಕಿಂತಲೂ ಅತ್ಯಧಿಕವಾದದ್ದನ್ನು ಮಾಡುವ ನಮ್ಮ ದೇವರು ಸರ್ವಶಕ್ತನು ಆತನಾಗಿದ್ದಾನೆ ಹಾಗಾದರೆ ಇಲ್ಲಿ ನಾವು ನೋಡಿಕೊಂಡ ಪ್ರಕಾರ ಆತನು ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡಲು ಏನಾಗಿದ್ದಾನೆ ಶಕ್ತನಾದ ದೇವರು ಆತನಾಗಿದ್ದಾನೆ ನಾನು ಇದರ ಜೊತೆಗೆ ಮತ್ತೊಂದು ಸೇರಿಸ್ತೇನೆ ಅಂದರೆ ಸರ್ವಶಕ್ತನಾದ ದೇವರು ಆತನಾಗಿದ್ದಾನೆ ನಾವು ದೇವರನ್ನು ಘನಪಡಿಸಬೇಕಾಗಿದೆ ಸಭೆಯಲ್ಲಿ ಕ್ರಿಸ್ತ ಯೇಸುವಿನ ಮೂಲಕ ತಲತಲಾಂತರಕ್ಕೂ ಯುಗಾಂತರಕ್ಕೂ ಮಹಿಮೆಯಾಗಲಿ ಆಮೇನ್ ಹಾಗಾದರೆ ನಮ್ಮ ಸಭೆಗಳಲ್ಲಿ ಕೃ ಕರ್ತನು ಮಾಡಿದ ಉಪಕಾರಗಳನ್ನು ನೆನೆಸಿ ನಾವು ಯಾವಾಗ ಸಾಕ್ಷೀಕರಿಸಿ ದೇವರನ್ನು ಕೊಂಡಾಡ್ತೇವೋ ಇಡೀ ಸಭೆಯ ಮೂಲಕ ನಮ್ಮ ದೇವರಿಗೆ ಘನ ಉಂಟಾಗುವಂಥದ್ದು ಆಗಿದೆ ಇನ್ನೊಂದು ವಚನ ಓದಿಕೊಳ್ಳೋಣ ಫಿಲಿಪಿಯರಿಗೆ ಬರೆದ ಪತ್ರಿಕೆ ಮೂರನೇ ಅಧ್ಯಾಯ ಇಪ್ಪತ್ತೊಂದನೇ ವಚನವನ್ನು ನಾವು ನೋಡಿಕೊಳ್ಳೋಣ ಫಿಲಿಪಿಯರಿಗೆ ಬರೆದ ಪತ್ರಿಕೆ ಮೂರನೇ ಅಧ್ಯಾಯ ಇಪ್ಪತ್ತೊಂದನೇ ವಚನ ಆತನು ಎಲ್ಲವನ್ನೂ ತನಗೆ ಅಧೀನ ಮಾಡಿಕೊಳ್ಳಲಾಗುವ ಪರಾಕ್ರಮವನ್ನು ಸಾಧಿಸಿ ದೀನಾವಸ್ಥೆಯುಳ್ಳ ನಮ್ಮ ದೇಹವನ್ನು ರೂಪಾಂತರ ಪಡಿಸುವುದಕ್ಕೆ ಶಕ್ತನಾಗಿದ್ದು ಮಹಿಮೆಯುಳ್ಳ ತನ್ನ ದೇಹದ ಸಾರೂಪ್ಯವಾಗುವಂತೆ ಮಾಡುವನು ಇದು ಬಹಳ ಅದ್ಭುತವಾದ ಸಂಗತಿ ಆತನು ಎಲ್ಲವನ್ನೂ ತನಗೆ ಅಧೀನ ಮಾಡಿಕೊಳ್ಳುವ ಕೊಳ್ಳಲಾಗುವ ಪರಾಕ್ರಮವನ್ನು ಸಾಧಿಸುವ ದೇವರು ಆತನಾಗಿದ್ದಾನೆ ಹಾಗಾದರೆ ಪರಾಕ್ರಮ ಏನು ಅಂದರೆ ಆತನ ಆತನಿಗೆ ಎಲ್ಲವೂ ಮಾಡಲು ಶಕ್ತಿ ಇದೆ ಅಂತ ಹೇಳಿ ನಮ್ಮಿಂದ ಅಸಾಧ್ಯವಾದದ್ದನ್ನು ಸಾಧ್ಯ ಮಾಡುವ ದೇವರು ಆತನಾಗಿದ್ದಾನೆ ದೇವರಿಗೆ ಸ್ತೋತ್ರವಾಗಲಿ ದಿನಾವಸ್ಥೆಯುಳ್ಳ ನಮ್ಮ ದೇಹವನ್ನು ರೂಪಾಂತರಗೊಳಿಸುವುದಕ್ಕೆ ಶಕ್ತನಾಗಿದ್ದಾನೆ ಇದರಲ್ಲಿ ನಾವು ಎರಡು ಸಂಗತಿಗಳನ್ನು ನೋಡ್ತೇವೆ ಆತನ ಪರಾಕ್ರಮ ಮತ್ತು ನಮ್ಮನ್ನು ತನ್ನ ದೇಹದ ಸ್ವಾರೂಪ್ಯಕ್ಕೆ ರೂಪಾಂತರಿಸುವ ಶಕ್ತನಾದ ದೇವರನ್ನು ನಾವು ನಂಬಿದ್ದೇವೆ ಬೈಬಲ್ ಹೇಳುತ್ತೆ ದೇವರನ್ನು ಯಾರು ಎಂದು ಕಂಡಿಲ್ಲ ಅಂತ ಬೈಬಲ್ ಹೇಳುತ್ತೆ ಆದರೆ ನಾವು ಯಾವಾಗ ನಮ್ಮ ಕರ್ತನಾದ ಯೇಸುಕ್ರಿಸ್ತನು ಮಧ್ಯ ಆಕಾಶದಲ್ಲಿ ಆತನು ತುತೂರಿಯೊಡನೆ ಇಳಿದು ಬಂದಾಗ ನಮ್ಮ ಈ ನಾಶವಾಗುವ ಈ ದೇಹವನ್ನು ಅಮರತ್ವವುಳ್ಳ ದೇಹವನ್ನು ಆತನು ಇದ್ದ ದೇಹವನ್ನು ನಮಗೆ ಕೊಡುವ ಆಗಿದ್ದಾನೆ ನಾವು ದೇವರಿಗೆ ಖಂಡಿತವಾಗಿಯೂ ಸ್ತೋತ್ರ ಸಲ್ಲಿಸಬೇಕಾಗಿದೆ ನನ್ನ ಪ್ರಿಯ ದೇವರ ಮಕ್ಕಳೇ ನಾವು ಯಾವಾಗಲೂ ಆತನು ನಮ್ಮಲ್ಲಿ ಪರಾಕ್ರಮವನ್ನು ಸಾಧಿಸುವ ಆತನ ರೂಪಕ್ಕೆ ನಮ್ಮನ್ನು ರೂಪಾಂತರಿಸುವ ದೇವರು ದೇವರನ್ನು ನಾವು ನಂಬಿದ್ದೇವೆ ಹಾಗಾದರೆ ಆ ರೂಪಾಂತರಗೊಳ್ಳುವ ದಿನ ಬಹಳ ಸಮೀಪವಾಗಿದೆ ಇವತ್ತು ಪ್ರಪಂಚದಲ್ಲಿ ನಾವು ನೋಡ್ತಾ ಇರುವಂಥ ಭಯಂಕರ ಪರಿಸ್ಥಿತಿಗಳನ್ನು ನೋಡುವಾಗ ಇದು ಕಡೇ ಕಾಲ ಆಗಿದೆ ಅನ್ನುವುದು ಬಹಳ ಸ್ಪಷ್ಟವಾಗಿ ನಮಗೆ ಗೊತ್ತಾಗುತ್ತದೆ ಪ್ರಕರಣ ಗ್ರಂಥದಲ್ಲಿ ಏಳು ಸಭೆಗೆ ದೂತನಿಗೆ ಸಭೆಯ ದೂತನಿಗೆ ಬರೆದದ್ದನ್ನು ನಾವು ನೋ ಬ ಗ್ರಂಥದಲ್ಲಿ ನೋಡ್ತೇವೆ ಒಂದು ಅದು ಏಳನೇ ಸಭೆಯ ಹೆಸರು ಏನಾಗಿತ್ತು ಅಂತಂದರೆ ಲವೋದಿಕೆಯ ಸಭೆ ಲವೋದಿಕೆ ಸಭೆ ತಣ್ಣಗೂ ಅಲ್ಲ ಬೆಚ್ಚಗೂ ಅಲ್ಲ ಅದು ಆ ಸಭೆಯನ್ನು ನನ್ನ ಬಾಯಿಯೊಳಗಿಂದ ನಾನು ಕಾರಿಬಿಡ್ತೇನೆ ಇವತ್ತು ಎಷ್ಟೋ ಸಭೆಗಳು ದೊಡ್ಡ ದೊಡ್ಡ ಚರ್ಚ್ಗಳು ಇವೆ ಆದರೆ ಅಲ್ಲಿ ಭಕ್ತಿಯ ವೇಷವಿದೆ ದೇವರ ಬಲ ಅಲ್ಲಿ ಇಲ್ಲ ವೇಷಭಕ್ತಿ ದೇವರಿಗೆ ಇಷ್ಟ ಇಲ್ಲವೇ ಇಲ್ಲ ಬಹಳ ಜನರು ಚರ್ಚೆಗೆ ಬಂದಾಗ ಕೈ ಮುಗಿಯೋದೇನು ನಯವಾಗಿ ಕೂತ್ಕೊಳ್ಳೋದೇನು ಮತ್ತು ಎಲ್ಲ ವಿಷಯದಲ್ಲಿ ತಾವು ಒಳ್ಳೆಯವರಂತ ತೋರಿಸಿಕೊಂಡು ಇಲ್ಲಿಂದ ಹೊರಗೆ ಹೋದದ್ದೇ ಅವರು ಮತ್ತೆ ಹಳೆ ಆದಾಮ ಅವರಲ್ಲಿ ಬರುವಂಥದ್ದು ಎಷ್ಟು ವ್ಯಸನಕರವಾದ ಸಂಗತಿ ನಿನ್ನ ವೇಷಭಕ್ತಿ ದೇವರಿಗೆ ಗೊತ್ತಿದೆ ನೀನು ನ ದೇವರ ಮುಂದೆ ನಟನೆ ಮಾಡಿ ಮನುಷ್ಯರ ಮುಂದೆ ನಟನೆ ಮಾಡಿ ಭಕ್ತಿವಂತನು ಎಂದು ನೀನು ಅಂದುಕೊಂಡು ಹೋಗಿದ್ದೇ ಆಗಿದ್ದರೆ ನನ್ನ ಪ್ರಿಯ ಸ್ನೇಹಿತನೇ ನಿನಗೆ ನಾಶನ ಹತ್ತಿರವಾಗಿದೆ ಅಂತ ಹೇಳಿ ಆದರೆ ಇದೇ ಪ್ರಕಟಣೆ ಗ್ರಂಥದಲ್ಲಿ ದೇವರ ವಾಕ್ಯ ನಮಗೆ ಹೇಳುವಂಥದ್ದೇನೆಂದರೆ ನೀತಿವಂತನು ಇನ್ನೂ ತನ್ನನ್ನು ಏನು ಮಾಡಿಕೊಳ್ಳಲಿ ಶುದ್ಧ ಮಾಡಿಕೊಳ್ಳಲಿ ಅನೀತಿವಂತನು ಇನ್ನೂ ತನ್ನನ್ನು ಹೊಲೆ ಮಾಡಿಕೊಳ್ಳಲಿ ಅಂತ ಹೇಳಿ ಹಾಗಾದರೆ ನೀತಿವಂತರು ಯಾರು ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿದವರು ನೀತಿವಂತರಲ್ಲ ಕ್ರೈಸ್ತ ಹೆಸರುಗಳನ್ನಿಟ್ಟವರು ನೀತಿವಂತರಲ್ಲ ನಾವು ಬೈಬಲ್ ಪ್ರಕಾರ ಯಾರು ತಮ್ಮ ಪಾಪಗಳಿಗಾಗಿ ಪಶ್ಚಾತ್ತಾಪ ಯೇಸುವಿನ ಏಸುವಿನ ಬಳಿಗೆ ಬಂದು ದೇ ನಾನು ಪಾಪಿ ನನಗೋಸ್ಕರ ನೀನು ಪ್ರಾಣ ಕೊಟ್ಟು ಸಮಾಧಿ ಸೇರಿ ಮೂರನೇ ದಿನದಲ್ಲಿ ಎದ್ದು ಬಂದಿದ್ದಿ ಎಂದು ನಿನ್ನನ್ನು ನಂಬುತ್ತೇನೆ ನನ್ನ ಪಾಪಗಳನ್ನು ಕ್ಷಮಿಸು ಅಂತ ಹೃದಯದ ಅಂತರಾಳದಲ್ಲಿ ಯಾವ ವ್ಯಕ್ತಿ ಪ್ರಾರ್ಥನೆ ಮಾಡ್ತಾನೋ ಅವನಿಗೆ ಖಂಡಿತವಾಗಿಯೂ ರಕ್ಷಣೆ ಇದ್ದೇ ಇದೆ ಅಂಥವರಿಗೆ ಕರ್ತನಾದ ಯೇಸು ಕ್ರಿಸ್ತನು ಅವರ ಪಾಪಗಳಿಂದ ಅವರನ್ನು ಬಿಡಿಸಿ ಅವರನ್ನು ಶುದ್ಧೀಕರಿಸಿ ಪರಲೋಕ ಬಾಧ್ಯರನ್ನಾಗಿ ಮಾಡ್ತಾನೆ ಆದ್ದರಿಂದ ವಿಶ್ವಾಸಿಗಳೇ ನಾವು ಕೇವಲ ಚರ್ಚಿಗೆ ಹೋದಾಗ ಅನ್ಯ ಭಾಷೆ ಮಾತಾಡೋದು ಚರ್ಚಿಗೆ ಹೋದಾಗ ಭಾಳ ಭಕ್ತಿವಂತಿಗೆ ತೋರಿಸಿ ಹೊರಗೆ ಬಂದಾಗ ನಿಮ್ಮ ಬಾಯಿಯ ಭಾಷೆಗಳು ಒಲೆಯರ್ಗಿಂತ ಭಯಂಕರವಾಗಿ ಬರುವಂಥದ್ದು ಅನೇಕರನ್ನು ನಾನು ನೋಡಿದ್ದೇನೆ ಈ ಕಾರಣದಿಂದ ನಾನು ಧೈರ್ಯವಾಗಿ ಹೇಳಬಲ್ಲೆ ಮತ್ತು ಕೆಲವು ಪಾಸ್ಟ್ರುಗಳು ಹೇಳಿದರು ನಮ್ಮ ಸಭೆಯಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ ಚರ್ಚಿಗೆ ಬಂದಾಗ ಎಲ್ಲರಿಗಿಂತ ಜೋರು ಜೋರಾಗಿ ಅವನೇ ಅನ್ಯ ಭಾಷೆ ಮಾತಾಡ್ತಾನೆ ಹೊರಗೆ ಹೋದ ತಕ್ಷಣ ಜಗಳ ಕಾಯ್ತಾನೆ ಅಂತ ಹೇಳಿ ಇದು ಖಂಡಿತವಾಗಿಯೂ ದೇವರ ಮಕ್ಕಳಿಗೆ ಸಲ್ಲುವಂಥ ವಿಷಯ ಅಲ್ಲವೇ ಅಲ್ಲ ಇದರಲ್ಲಿ ನಾವು ನೋಡಿಕೊಂಡ ಹಾಗೆ ನಮ್ಮ ಕ ಆತನ ಸ್ವರೂಪಕ್ಕೆ ನಮ್ಮನ್ನು ರೂಪಾಂತರಿಸುವಂಥವನು ಆಗಿದ್ದಾನೆ ನಾವು ದೇವರ ಸ್ವಾ ಸ್ವಾರೂಪ್ಯಕ್ಕೆ ಬರುವ ಹಾಗೆ ಬಹಳ ಕಾಲ ನಮಗಿನ್ನೂ ಉಳಿದಿಲ್ಲ ಕರ್ತನಾದ ಯೇಸು ಕ್ರಿಸ್ತನು ಬೇಗನೆ ಮಧ್ಯ ಆಕಾಶದಲ್ಲಿ ದೂತರೊಡನೆ ಇಳಿದು ಬರುವಾಗ ಆ ತುತೂರಿಯ ಶಬ್ದ ದೇವರ ಮಕ್ಕಳಿಗೆ ಮಾತ್ರ ಕೇಳುತ್ತೆ ಕಣ್ಣು ರೆಪ್ಪೆ ಬಡಿಯುವುದರೊಳಗಾಗಿ ಈ ನಾಶವಾಗುವ ಈ ದೇಹವನ್ನು ಬಿಟ್ಟು ನಾವು ಅಮರತ್ವವುಳ್ಳ ದೇಹವನ್ನು ಕ್ರಿಸ್ತನ ಹಾಗೆ ನಾವಾಗಿ ಮಧ್ಯ ಆಕಾಶದಲ್ಲಿ ಆತನೊಂದಿಗೆ ಇರುವಂಥ ಭಾಗ್ಯ ನಮಗೆ ಕೊಟ್ಟಿದ್ದಾನೆ ಆ ದಿನ ಇನ್ನೂ ತಡವಾಗಿಲ್ಲ ಬಹಳ ಬೇಗನೆ ನೆರವೇರುವಂಥದ್ದು ಆಗಿದೆ ಆದ್ದರಿಂದ ನನ್ನ ಪ್ರಿಯ ದೇವರ ಮಕ್ಕಳೇ ಎಲ್ಲ ಮಲಿನತ್ವವನ್ನು ಅಂಟಿಕೊಳ್ಳುವ ಮುತ್ತಿಕೊಳ್ಳುವ ಪಾಪಗಳನ್ನು ನಾವು ಬದಿಗೆ ಇಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಎದೆ ಬಗ್ಗಿದವರಾಗಿ ನಡೆದು ಕರ್ತನನ್ನು ನಾವು ಘನಪಡಿಸಬೇಕಾಗಿದೆ